ನವಡನೆಯೇ ಸೀತೆಯ ಕಂಡು ರಾಣಿಯಂತಾನೆ. ಸೂಸಿ ಯಾರು? ಸೂಸಿ ಕುಮಾರ್ ಮನೆಗೆ ಬಂದ್ಬಿಟ್ಟ್ಯಾ? ಮತ್ತೆ ನಿನ್ಗೋಸ್ಕರ ಕಾದು ಕಾದು ಕಾವು ಜಾಸ್ತಿ ಆಯ್ತು, ನೇರ ಇಲ್ಲಿ ಬಂದ್ಬಿಟ್ಟೆ. ಅಪ್ಪಂಗ್ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರಾ? ಪ್ರಾಣನೇ ತೆಗೆದು ಬಿಡ್ತಾರೆ ಗೊತ್ತಾ? ನಂದೆಲ್ಲ ನಿಂದು. ಎಲ್ಲಿ ನಿಮ್ಮಪ್ಪ, ಎಲ್ಲಿ ತೋರ್ಸ ನೋಡೋಣ. ಅಪ್ಪ ಕೂಗಬೇಡವೇ, ಅಪ್ಪನಿಗೆ ಏನಾದ್ರೂ ನೆವ ಹೇಳ್ಬಿಟ್ಟು ಎಕ್ಸಿಬಿಷನ್ ಹತ್ರ ಬಾ, ಅಲ್ಲಿ ಮೀಟ್ ಮಾಡೋಣ. ಅಪ್ಪ ಮನೇಲಿದ್ರೆ ತಾನೇ ಏನಾದ್ರೂ ನೆಪ ಹೇಳಿ ಬರೋದಿಕ್ಕೆ. ಅಪ್ಪ ಮನೇಲಿಲ್ಲ ಅನ್ನು, ಮೊದಲು ಹೇಳಬಾರ್ದು ನೀನು. ನಿಮ್ಮಪ್ಪ ಎಷ್ಟೊತ್ತು ಬರ್ತಾರೆ? ಇನ್ನು ಮೂರ್ನಾಲ್ಕು ದಿವಸ ಆಗುತ್ತೆ. ಬಹಳ ಒಳ್ಳೇದ, ಇನ್ಮೇಲೆ ಪಾರ್ಕು ಎಕ್ಸಿಬಿಷನ್ ಸಿನಿಮಾ ಎಲ್ಲೂ ಹೋಗೋದು ಬೇಡ, ನೇರ ಇಲ್ಲಿಗೆ ಬಂದ್ಬಿಡ್ತೀನಿ. ಅಯ್ಯೋ ನಿನ್ನೆ ನಿನ್ ಮುಖ ಚೆನ್ನಾಗಿತ್ತು, ಏನು ಅಯ್ಯೋ ನೋಡು ನಿನ್ ಮುಖದಲ್ಲಿ ಏನೋ ಕಲ ಇದೆ ಸುಸಿ. ಕಳ್ಳ ಯಾವಾಗ್ಲೂ ನಿಂದಿದೆ. ನಿನ್ಗೋಸ್ಕರ ಏನ್ ತಂದಿ ನಿನ್ ಗೊತ್ತಾ? ಹಾ ನೀನ್ ಕೊಡೋದೆಲ್ಲ ಕೊಟ್ಟು ಕೊಟ್ಟು ಸಾಕಾಗಿದೆ. ಸಾಕಾಗಿದ್ದೀನ ಮತ್ತೆ ಚೈನು ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ ಬೇಡಪ್ಪ ನೀನೇ ತಗೋ ಸುಸಿ, ಇದು ನೋಡ್ಕೊಂಡಲ್ಲ ಬರ್ತೀನಿ ಗೋಲ್ಡು. ಇದು ನಮ್ಮಪ್ಪಂಗ್ ಗೊತ್ತಾದ್ರೆ ಎಲ್ಲಿಂದ ಬಂತು ಹೇಗ್ ಬಂತು ಯಾರು ಕೊಟ್ರು ಅಂತ ಕೇಳ್ತಾರೆ. ಅದಕ್ಕೆ ಬೇಡಪ್ಪ ನೀನೇ ತಗೋ. ಸುಸಿ ನಿಮ್ಮ ಅಪ್ಪನ ಯಾವಾಗ ಹೆದರ್ಕೋತೀಯ ನೀನು, ಎಲ್ಲ ನನ್ನ ಕರ್ಮ. ನಾನು ಏನಾದ್ರೂ ಪ್ರೀತಿಯಿಂದ ನೀನು ಕೊಡೋಣ ಅಂತ ಬರ್ತೀನಿ, ಅದು ನೀನು ತಗೊಳ್ಳಲ್ಲ ಅಂತ. ಸುಸಿ ನೀನೇನಾದ್ರೂ ಕೊಡು, ನನ್ನ ಮನಸ್ಸೇ ನಿನಗೆ ಕೊಟ್ಟಿದ್ದೀನಲ್ಲ ಕುಮಾರ್. ಸುಸಿ ಸುಸಿ ಸ್ಕೂಲ್ ಬಿಟ್ಟಾಯ್ತು. ನಿಂಬೆ ಹಣ್ಣಿನಂತ ಹುಡುಗಿರು ಬಂದ್ರು ನೋಡು ಲೇ ಮಾಮು. ಎಲ್ಲಾ ಚಿಕ್ಕ ಫಿಗರ್ಗಳು ನೋಯೋಸ್. ಯಾವ್ದು ಮಲ್ಲಿಗೆವ್ವ? ಹಲೋ ನಿನ್ ಮುಖಕ್ಕೆ ಹಲೋ ಬೇರೆ ಕೇಡು. ಫಿಗರ್ಗೆ ಬಿಪಿ ಇರ್ಬೇಕು, ಬೇರೆ ಫಿಗರ್ ಉಳ್ಕನ. ಎಲ್ಲಿರುವೆ ಮನವ ಕಾಡುವ ರೂಪಸಿ. ಟಚಿಂಗ್ 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 ಲವ್ 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 ಡೌ 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 ಟಚಿಂಗ್ 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 ಯಾರಿಗುಂಟು ಯಾರಿಗಿಲ್ಲ. ಎಷ್ಟು ಜನ ಮಕ್ಕಳು? ಇದು ಒಂಬತ್ತನೇ ಬುದ್ಧಿ. ಇವರು ಇವಳ ಗಂಡ ಕೆಂಚಪ್ಪ ಬುದ್ಧಿ. ನಂದಿನಿ ಇವನ ಒಳಗಡೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿ ನಂಗೆ ರಿಪೋರ್ಟ್ಸ್ ಕೊಡಿ. ಎಸ್ ಡಾಕ್ಟರ್. ಬನ್ನಿಮ್ಮ. ರೀ ಕೆಂಚಪ್ಪನವ್ರೆ, ಎರಡು ಬೇಕು ಮೂರು ಸಾಕು ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಗೊತ್ತಿದೆ ಬುದ್ಧಿ, ಆದ್ರೆ ಏನ್ ಮಾಡೋದು, ಉಪ್ಪು ಹುಳಿ ಖಾರ ತಿನ್ನೋ ಮೈ ಸುಮ್ಮನೆ ಇರಕ್ಕಿಲ್ವೇ? ನೋಡಿ ನೀವು ನಿಮ್ ಹೆಂಡತಿನೋ ಆಪರೇಷನ್ ಮಾಡಿಸ್ಕೋಬೇಕು, ಇಲ್ಲ ಬರ್ತ್ ಕಂಟ್ರೋಲ್ಗೆ ನಿರೋಧ ಉಪಯೋಗಿಸಿ. ಅಯ್ಯೋ ಹೆಂಗಿದ್ರು ನಿರೋಧಿದೆ ಅನ್ನೋ ಭಂಡ ಧೈರ್ಯನೇ ನನ್ನ ಒಂಬತ್ತು ಮಕ್ಕಳಿಗೆ ಅಪ್ಪನ್ ಮಾಡ್ದು ಡಾಕ್ಟ್ರೆ. ಅಂದ್ರೆ ಡಾಕ್ಟ್ರೆ ನೀವೇನೇ ಹೇಳಿ, ಈ ಹಳ್ಳಿಲಿ ಯಾವ ಪಾಕೆಟೆ ಬಿಚ್ಚಿ ತದಾ ತೂತು ಅದು ನನಗೆ ಈಚೀಚಿಗೆ ಅರ್ಥ ಆಗ್ತಾ ಇದೆ. ಕೆಂಚಪ್ಪನವ್ರೆ ನಿಮ್ ಹಳ್ಳಿಲಿ ಸೈಕಲ್ ಶಾಪ್ ಇಲ್ವಾ? ಪಂಚರ್ ಆಗಲಿ. ನೋಡಿ ಈ ವಿಷಯಗಳನ್ನೆಲ್ಲ ತಕ್ಷಣ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು, ಅರ್ಥ ಆಯ್ತಾ? ನಿಂದು ಹೆಸರು? ಸಂತಾನ ಲಕ್ಷ್ಮಿ. ಸಂತಾನ ಅಲ್ಲಿ ಅಲ್ಲಿ ಏಯ್ ನಿಂದು ಕ್ಯೂನಲ್ಲಿ ಬಾ. ಅರೆ ಕ್ಯೂ ಔಷಧಿ ಬೇಕಾದ್ರೆ ಕ್ಯೂ ಬೇಕು, ನನಗೆ ಔಷಧಿ ಬೇಕಾಗಿಲ್ಲ ಹೇಳಬೇಕು. ನಿನಗೇನು ಬಂತೆ ಹೊತ್ತು
ವೈದ್ಯ ಬ್ರಹ್ಮ ಪಾಷಾಣ ಪ್ರಯೋಗ ಪಂಡಿತ ರತ್ನ ಇವನ ಹೆಂಡತಿ ನೀನು ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಈ ಡಾಕ್ಟರ್ಗಳ ಹತ್ರ ಔಷಧಿ ತಗೊಳ್ತಾ ಇದೆಯಲ್ಲ, ಈ ನನ್ನ ಹತ್ರ ಯಾರೇ ಔಷಧಿಗೆ ಬರ್ತಾರೆ? ಅಯ್ಯೋ ನನ್ನ ಮಾತು ಕೇಳಿ, ನೀವು ಹಿಂದೆ ನಿಂತು ಪರೀಕ್ಷೆ ಮಾಡಿಸ್ಕೊಳ್ಳಿ, ನಿಮ್ಮ ರೋಗನಾದ್ರೂ ವಾಸಿಯಾಗಿ ನನ್ನ ಹೊಟ್ಟೆನಲ್ಲಿ ಒಂದು ಸಂತಾನವಾದ್ರೂ ಆಗಲಿ. ಬೋಡ ಕನ್ಸು ನಿನಗೆ, ನಿಂಗೆ ಇಹ ಜನ್ಮದಲ್ಲಿ ನೋಡು ನಿನ್ನ ಮಕ್ಕಳಾಗಲ್ಲ. ನಿಂದು ಮಕ್ಕಳಾಗೋ ಔಷಧಿ ಬೇಕು, ನಮ್ದು ಕೊಡ್ತಾರೆ. ಯಾವಾಗ ಬೇಕು ಮಕ್ಕಳಾಗೋ ಔಷಧಿ? ನೋಡೋ ನಿಮ್ ಇಂಗ್ಲಿಷ್ ಡಾಕ್ಟರ್ ಔಷಧಿ ಸಹವಾಸು ಬೇಡ, ನಿಮ್ ಸಹವಾಸು ಬೇಡ, ಬೋಡ್ಕೊಳ್ಳಿ ನಿಮಗೆ ನಡಿಯು. ನಾನು ಬರ್ತೀನಿ ಗೋವಿಂದ. ಕರದಲ್ಲಿ ಗುಲಾಬಿ ರಂಗಿದೆ, ಆಲ್ ವರ್ಲ್ಡ್ ಟಚಿಂಗ್ಸ್. ವಾಟ್ ಯುವರ್ ಪ್ರಾಬ್ಲಮ್? ನೋ ಇಂಗ್ಲಿಷ್, ನೋ ಪ್ರಾಬ್ಲಮ್. ಅಚ್ಚ ಕನ್ನಡದಲ್ಲೇ ಕೇಳ್ತೀನಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ 5 ನಿಮಿಷದಲ್ಲಿ ಪರಿಹಾರ ಮಾಡ್ಬಿಡ್ತೀನಿ. ಏನ್ ನಿಮ್ ಸಮಸ್ಯೆ? ಗುಡ್, ವೆರಿ ಗುಡ್. ಕೈನಲ್ಲಿ ಪರಕೆ ಹಿಡ್ಕೊಂಡು ಕೊಡ್ತಾ ಇರೋ ನಮ್ಗೆ ಅರ್ಥ ಆಗ್ಬಿಡ್ತದ? ನಿಮ್ಮ ಪ್ರಾಬ್ಲಮ್ ಏನು ಅಂತ ನಮ್ಗೆ ಹೇಳಿ, ನಮ್ಮ ಮಾಮು MLA, ಅವ್ನಿಗೆ ಹೇಳಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಸ್ಬಿಡ್ತೀನಿ. ನಮ್ಮ ಕುಲ್ದಾಗೆ ಹೆಣ್ಣಿನ ಮೈ ಮುಟ್ದವನು ಅವನೇ ಮದ್ವೆ ಆಗ್ಬೇಕು. ಓಕೆ, ಯಾರೋ ಅವನು ಕೆಟ್ಟ ನನ್ನ ಮಗ. ನೀನೇ ಯಾರಮ್ಮ? ಯಾರಮ್ಮ ಹೇಳಿದ್ದು? ನಾನೇ. ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗ್. ಇದೆಲ್ಲ ಅರೇಂಜ್ಮೆಂಟ್ ನಿಂದೇನಾ? ಹೌದು. ನೀನು ಕೀಳ್ ಜಾತಿ, ನಾನು ಮೇಲ್ ಜಾತಿ, ಅದ್ ಹೆಂಗಮ್ಮ ಮದುವೆ ಆಗಕ್ ಸಾಧ್ಯ? ಯಾರು ಸಾಧ್ಯ ಇದೆ ನೋಡು, ಈ ಪ್ರಪಂಚದಲ್ಲಿ ಇರೋದು 2 ಜಾತಿ, ಒಂದು ಗಂಡ ಜಾತಿ, ಒಂದು ಹೆಣ್ಣ ಜಾತಿ. ನಮ್ಗೆಲ್ಲ ಇರೋದು ಒಂದೇ ಜಾತಿ, ಒಂದೇ ಮತ ಇದನ್ನೇ ಮಹಾತ್ಮ ಗಾಂಧಿ ಕೂಡ ಹೇಳಿದ್ದು. ಇವರೆಲ್ಲ ಬಂದು ಗುಡಿಸ್ತಾ ಇದ್ರೆ ನಿನ್ನ ಮನೇಲಿ ಇರಕ್ಕಾಗತ್ತಾ, ಊರ್ಲಿರಕ್ಕಾಗತ್ತಾ? ಇಂಥ ಸಹನಶೀಲ ಜಾತಿನ ಹೋಗಿ ಕೀಳು ಜಾತಿ ಅಂತಿದ್ಯಲ್ಲ, ನೀನು ಟೆಚ್ಚಿಂಗು ಟೆಚ್ಚಿಂಗು ಅಂತ ಲೈನ್ ಹೊಡಿತಿದ್ದಾಗ ಏಯ್ ಅವಾಗೆಲ್ಲ ಹೋಗಿತ್ತು ನಿನ್ನ ಕೀಳು ಜಾತಿ ಮೇಲ್ ಜಾತಿ. ನೋಡು, ನಮ್ಮ ನಮ್ಮಲ್ಲಿ ಕೋಮುಗಳವೇ ಜಾಸ್ತಿ ಆಗಿ ನಮ್ಮಲ್ಲಿ 1000+ ಜನ ಸಾಯ್ತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕಾದ್ರೆ ನೀನು ಮರ್ಯಾದೆಯಿಂದ ಇವಳಗ್ ತಾಳಿ ಕಟ್ಟಬೇಕು, ಇಲ್ಲ ಇವಳ ಕೈಯಲ್ಲಿರೋ ಪರಕೆಯಿಂದ ನಿನಗೆ ಸೇವೆ ಮಾಡಿಸ್ತೀನಿ. ಮಾಮೋ, ನೀನ್ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ತಾಳಿನೇ ಇಲ್ವೇ? ತಾಳಿ ರೆಡಿ. ಶುಕ್ಲಾಚಾರ್ಯ, ನಮ್ ಕಥೆಯೆಲ್ಲ ಮುಗಿದೋಯ್ತು. ಸಿಟಿಯಿಂದ ಡಾಕ್ಟರ್ಗಳು ಬಂದ್ಬಿಟ್ಟಿದ್ದಾರೆ, ಇನ್ನು ನಮ್ಮ ಆಸ್ಪತ್ರೆ ಮುಚ್ಕೊಂಡು ಬೀದಿ ಬೀದಿಲಿ ಭಿಕ್ಷೆ ಬೇಡ್ಬೇಕಾಗತ್ತಷ್ಟೇ. ಬಂದ್ಬಿಟ್ರ ಮನೆಹಾಳ ಡಾಕ್ಟರ್ಗಳು ಬಂದ್ಬಿಟ್ರ ರಾಮರಿ ಕೊಟ್ಟೂರಪ್ಪನ ಮರಿ, ಈ ವೈದ್ಯ ಬ್ರಹ್ಮ ಪಾಷಾಣ ಪ್ರಯೋಗ ಪಂಡಿತ ರತ್ನ ಈ ಒಕ್ಕನ ಶುಕ್ಲಾಚಾರ್ಯ ಮಹಿಮೆನ ಏನು ಅಂತ ತಿಳ್ಕೊಂಡಿದ್ದು. ಉಪಚಾರ ಮಾಡೋಕೆ ಅಂತ ಬಂದಿರೋ ಈ ಡಾಕ್ಟರ್ಗಳಿಗೆ ಈ ಊರಿನ ಜನಗಳ ಕೈಲೆ ಕಲ್ಲಲ್ಲಿ ಹೊಡಿಸಿ ಬೆನ್ಮೂಳೆ ಬುರಿಸಿ ತಿರ್ಗಾ ವಾಪಸ್ ಗಂಟು ಮುಂಡೆ ಕಟ್ಕೊಂಡು ಹೋಗ್ಬೇಕು. ಹಾಗೆ ನಾನು ಮಾಡ್ಲಿಲ್ಲ, ನನ್ನ ಹೆಸರು ಶುಕ್ಲಾಚಾರಿನೇ ಅಲ್ಲ, ಶುಕ್ಲಾಚಾರಿನೇ ಅಲ್ಲ. ಆಮೇಲೆ ನಾನು ಕೊಟ್ಟಿದ್ದೆ ಔಷಧಿ, ಹೇಳಿದ್ದೆ ಮಂತ್ರ, ನೋಡ್ತಾ ಇರೋ ನನ್ನ ತಂತ್ರ. ಹೀಗೆ ಏನೇನು ಹಾಳು ಮುಳು ಕೊಟ್ಟು ದುಡ್ಡು ತಗೋತೈರಿ, ಆಮೇಲೆ ಎಲ್ಲ ಸೇರಿ ನಿಮ್ಗೆ ಸರಿಯಾಗಿ ಮಂತ್ರ ಹಾಕ್ತಾರೆ. ಮುಚ್ಚ ಬಾಯಿ ಸಂತಾನ ಲಕ್ಷ್ಮಿ, ಈಗ ತೋರಿಸ್ತೀನಿ ನೋಡಿ ನನ್ನ ಚಮತ್ಕಾರ. ಅಯ್ಯೋ ಅಯ್ಯಯ್ಯೋ, ನನ್ನ ಭಾಗದ ದೇವರುಗಳೇ, ಅನಾದಿ ಕಾಲದಿಂದ ಅಮೃತಮಯವಾದ ಅಶ್ವಿನಿ ದೇವತೆಗಳ ಆಶೀರ್ವಾದ ಪ್ರಭಾವದಿಂದ ಸೃಷ್ಟಿಯಾಗಿರತಕ್ಕಂಥದ್ದು ಈ ನಮ್ಮ ಆಯುರ್ವೇದದ ಔಷಧ. ಈಗ ಬಂದಿದಾರಲ್ಲ ಈ ಇಂಗ್ಲಿಷ್ ಔಷಧಿ ಕುಡಿಸ್ತೀವಿ ಅಂತ ಈ ಡಾಕ್ಟರ್ಗಳು, ನೀವು ನಂಬೇಡಿ. ಇವತ್ತಿವರು ಕೊಡೋ ಔಷಧಿ ಹೇಗಿರುತ್ತೆ ಅಂತಂದ್ರೆ, ಹೊಟ್ಟೆ ನೋವು ಅಂತಂದ್ರೆ ಹೊಟ್ಟೆನ ಚಾಕುನ ತಗೊಂಡು ಕೂದಾಕ್ಬಿಡ್ತಾರೆ, ರಕ್ತ ಎಷ್ಟೊಂದು ಹೋಗುತ್ತೆ ಗೊತ್ತಾ? ಅದವ್ರಿಗೆ ಏನು ಗೊತ್ತು? ಇನ್ನು ತಲೆನೋವು ಅಂತಂದ್ರೆ ಸುತ್ತಿಗೆ ತಗೊಂಡು ತಲೆನ ಕುಟ್ಟ 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 ಅಂತ ಇರೋ ನರಗಳನ್ನೆಲ್ಲ ಚಚ್ಚು ಬಡದು ಹಾಕ್ಬಿಡ್ತಾರೆ.
ಇನ್ನು ಕಣ್ಣು ನೋವು ಅಂತ ಏನಾರು ಹೋದ್ರೆ ಕಣ್ಣು ನರ ಯಾವುದೋ ಸರಿಯಾಗಿಲ್ಲ ಅಂತ ಹೇಳಿ ನಮ್ಮ ಕಣ್ಗುಡ್ಡೆ ಕಿತ್ತು ಟೇಬಲ್ ಮೇಲೆ ಇಟ್ಬಿಟ್ಟು ನಾಯಿ ಕಣ್ಗುಡ್ಡೆ ತಗೊಂಬಂದು ನಮ್ಮ ಕಣ್ಣಿಗೆ ಹಾಕಿ ಹೋಗಪ್ಪ ಮನೆಗೆ ಹೇಳ್ತಾರೆ. ನಮ್ದಾಗ ಅಲ್ವಲ್ಲ, ಬೇರು ದಾರ ಮೂಲಿಕೆ ನಿಂಬೆಹಣ್ಣು ಇತ್ಯಾದಿ 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 ಹೇಗಿದೆ ನಂಬಬೇಡಿ, ಇಂಗ್ಲಿಷ್ ಹೋಗ್ತೀನ. ಯೋ ಸುಂಟಿರಯ್ಯ, ಮಂಡಿ ನೋವು ಅಂತ ಗುಳಿಗೆ ಕೊಟ್ಟೆ, ತಲೆನೋವು ಶುರು ಆಯ್ತಲ್ಲಯ್ಯ. ಲಿಂಗ ಲಿಂಗು ಲಿಂಗಣ್ಣ, ನಿನಗೆ ಮಂಡಿ ನೋವು ಔಷಧಿ ಕೊಟ್ಟಿದ್ರಿಂದೇನೆ ತಲೆನೋವಿದೆ ಅಂತ ಗೊತ್ತಾದ್ದು. ಇಷ್ಟ ದಿವಸ ನಿನ್ನ ಔಷಧಿ ಮಾಟ ಮಂತ್ರ ನಂಬ್ಕೊಂಡು ಎಲ್ಲ ಹಾಳಾಗೋದ್ವಿ. ಬನ್ರ ಬನ್ರ ಹೋಗೋಣ. ಏ ಲಿಂಗಣ್ಣ, ನಿಮ್ಮ